ಪಾತ್ರಕ್ಕಾಗಿ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿ ಕರೋನಾ ಬಂದರೂ ಸರಿ ಅನ್ನೋಂಥ ರೀತಿಯಲ್ಲಿ ಡೆಡಿಕೇಟ್ ಆಗಿದ್ದಂತಹ ದೀಕ್ಷಿತ್ ಅವರಿದ್ದಾರೆ. ಸುಮಾರು ವಿಚಾರಗಳನ್ನು ಮಾತಾಡೋಣ. ಸದ್ಯಕ್ಕೆ KTM ಟ್ರೈಲರ್ ಎಲ್ಲರೂ ಗಮನ ಸೆಳಿತಾ ಇದೆ. ಸೊ ಹಾಗಾದರೆ ಇಡೀ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ದೀಕ್ಷಿತ್ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರಕ್ಕೆ ಡೆಡಿಕೇಟ್ ಆಗೋಂಥದ್ದು ನೋಡಿರ್ತೀವಿ, ಬಟ್ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗೋಕ್ಕೂ ಕೂಡ ಹಿಂದೇಟ್ ಹಾಕಿರಲಿಲ್ಲ ಅನ್ನೋಂಥ ವಿಚಾರ. ಹೇಗಿತ್ತು ಆ ಜರ್ನಿ? KTM ಎಷ್ಟು ಸ್ಪೆಷಲ್ ಅನ್ನುವಂಥದ್ದು? ಸರ್, KTM ಸಿನಿಮಾ ಬಹಳ ಸ್ಪೆಷಲ್, ಯಾಕಂದರೆ ಒಬ್ಬ ಕಲಾವಿದನಾಗಿ ಈ ಥರದ ಪಾತ್ರ ಮತ್ತೆ ಮತ್ತೆ ಸಿಗೋದಿಲ್ಲ. ನನಗೆ ಸಿಕ್ಕಿದೆ, ಈ ಥರದ ಒಂದು ಪಾತ್ರ ಸಿಕ್ಕಿದೆ. ಆ್ಯಂಡ್ ಭಾಳ ಭಯ ಇತ್ತು, ಹೇಗೆ ಈ ಪಾತ್ರವನ್ನು ನಿಭಾಯಿಸೋದು ಅನ್ನೋ ಭಯ ಇತ್ತು. ಆ್ಯಂಡ್ ಅದರ ಜೊತೆಗೆ ಭಾಳ ಹಸಿವಿತ್ತು ಸರ್. ದಿಯಾ ಥರದ ಒಂದು ಸಿನಿಮಾ ಆದಮೇಲೆ ಬೇಕಾದಂಥ ಪಾತ್ರಗಳು ಬರಲಿಲ್ಲ. ಸೊ ಹಾಗಾಗಿ ಈ ಸಿನಿಮಾ ದಿಯಾ ರಿಲೀಸ್ಗಿಂತ ಮುಂಚೆ ಒಪ್ಕೊಂಡಂಥ ಸಿನಿಮಾ. ಸೊ ಅದೊಂದು ನೋವಿತ್ತು, ಯಾಕಂದರೆ ದಿಯಾದಲ್ಲಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು, ಬಟ್ ಎಲ್ಲೋ ಒಂದು ಕಡೆ ಆಫರ್ಗಳು ಬಂದಾಗಲೂ ಭಾಳ ಅಲ್ಪಸಂಖ್ಯೆ ಆಫರ್ಗಳು ಬಂದವು. ಹಾಗಾಗಿ ಒಂದು ಸಣ್ಣ ನೋವಿತ್ತು. ಆ್ಯಂಡ್ ಅದ್ರ ಜೊತೆಗೆ ಆ ಭಯ ಕೂಡ ಇತ್ತು, ಯಾಕಂದರೆ ನಾನು ಯಾವಾಗಲೂ ನಂಬ್ತೀನಿ ನಮಗೆ ಬೇಕಾಗಿರುವ ಪಾತ್ರವನ್ನು ಮಾಡಬೇಕು ಅಂತ ಅಂದರೆ ಕೈಯಲ್ಲಿರುವ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಬೇಕು ಅಂತ. ಸೊ ಕೈಯಲ್ಲಿದ್ದಿದ್ದು ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಇನ್ನು ಜನರು ಹೇಗೆ ಅದನ್ನು ರಿಸೀವ್ ಮಾಡ್ಕೋತಾರೆ ಅಂತ ನೋಡಬೇಕು ಸರ್. ಒಂದು ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಒಂದು ಶೇಡಲ್ಲಿ ಕಾಣಿಸ್ಕೊಳ್ಳೋಂಥದ್ದು, ಎರಡು ಶೇಡಲ್ಲಿ ಇರುತ್ತೆ, ಬರೋಬ್ಬರಿ ಮೂರು ಶೇಡಲ್ಲಿ ಇದ್ದೀರಿ ಅನ್ನೋವಂಥದ್ದು. ಏನು KTM ಅನ್ನೋವಂಥದ್ರ ಅನ್ನೋಂಥ ಕುತೂಹಲಕ್ಕೆ ಒಂದು ಉತ್ತರ ಸರ್? ಸರ್, ಆ್ಯಕ್ಚುಲಿ ಇದೊಂದು ಲೈಫ್ನ ಜರ್ನಿ. ಒಂದು 17 ವರ್ಷದ ಹುಡುಗ ಒಂದು 28-30 ವರ್ಷದ ವಯಸ್ಸವರೆಗೂ ಟ್ರಾವೆಲ್ ಮಾಡ್ತಾನೆ. ಇದೊಂದು ಲವ್ ಸ್ಟೋರಿನ, ಇಟ್ಸ್ ಡೆಫಿನೆಟ್ಲಿ ಒಂದು ಲವ್ ಸ್ಟೋರಿ. ಆದರೆ ಲವ್ ಸ್ಟೋರಿ ಮಾತ್ರನ ಖಂಡಿತ ಅಲ್ಲ, ಇದೊಂದು ಜೀವನದ ಕಥೆ, ಒಂದು 10 ವರ್ಷದ ಬಯೋಗ್ರಫಿ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಆ ಹಂತ ಹಂತವಾಗಿ ಅವನು ಬದಲಾಗ್ತಾ ಹೋಗ್ತಾನೆ. ಯಾವ ಸನ್ನಿವೇಶಗಳನ್ನು ಬದಲು ಮಾಡುತ್ತೆ ಒಬ್ಬ ಇನ್ನೋಸೆಂಟ್ ಆಗಿರುವಂಥ ವ್ಯಕ್ತಿ, ಏನನ್ನೆಲ್ಲ ಜೀವನದಲ್ಲಿ ನೋಡ್ತಾ ಹೋಗ್ತಾನೆ, ಆ ಸನ್ನಿವೇಶಗಳನ್ನು ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಅನ್ನೋದು ಇಡೀ ಸಿನಿಮಾದ ಕಥೆ ಸರ್. ಅದಕ್ಕೆ ನಾವು KTM ರೈಸ್ ಇನ್ ಲವ್, ಪ್ರೀತಿಯಲ್ಲಿ ಬೆಳೀರಿ ಅಂತ ಹಾಕಿದ್ದೀವಿ. ಇದು ಓವರ್ಆಲ್ ಸಿನಿಮಾದ ಒಂದು ಜಿಸ್ಟ್ ಸರ್. ಸರ್, ಸಹಜವಾಗಿ ಕನ್ನಡ ಮಾತ್ರ ಅಲ್ಲ, ಪರಭಾಷೆ ಸಿನಿಮಾಗಳಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಸೊ ಬಟ್ ಈಗ ಸದ್ಯಕ್ಕೆ KTM ರಿಲೀಸ್ ಆಗ್ತಿರೋಂಥಕ್ಕೆ ಏನು ಚಾಲೆಂಜಸ್ ಇದೆ, ಹೇಗೆ ಅನ್ನುವಂಥದ್ದು ನಿಮಗೆ? ಸರ್, ಬಹಳ ಹೋರಾಡಬೇಕು ಸರ್, ಯಾಕಂದರೆ ಪ್ರತಿ ಸಿನಿಮಾ ಒಂದು ನಿಟ್ಟಿನಲ್ಲಿದೆ ಸರ್. ನಾನು ನಾಗಿಣಿ ನಾಗಿಣಿ ಮಾಡುವಾಗ ಮೋಸ್ಟ್ಲಿ ಸಿನಿಮಾ ಮಾಡಿ ಹಿಟ್ಟಾದರೆ ಅದು ಬೇರೆ ಥರ ಆಗಿಬಿಡುತ್ತೆ ಅನ್ನೋ ಎಲ್ಲರೂ ಹೇಳೋದನ್ನ ಕೇಳಿಸ್ಕೋತೀವಲ್ಲ, ಆ ಒಂದು ಇದರಲ್ಲಿರ್ತೀವಿ. ಒಂದು ಸಿನಿಮಾ ಮಾಡಿದ ಹಿಟ್ಟು ಆಯಿತು, ತುಂಬ ಚೆನ್ನಾಗೇ ಹಿಟ್ಟಾಯಿತು ದಿಯಾ, ನಂತರ ಮತ್ತೆ ಹೊಡಾಟ, ಮತ್ತೆ ಹೊಡೆದಾಟ. ಸೊ ಆವಾಗ ಅನಿಸಿತ್ತು, ಓ ಓಕೆ, ಮೋಸ್ಟ್ಲಿ ಒಂದು ದೊಡ್ಡ ಬಜೆಟ್ ಸಿನಿಮಾ, ಒಂದು ದೊಡ್ಡ ಕಲೆಕ್ಷನ್ನು, ಸೊ ಅದು ಬಂದರೆ ಪ್ರಾಬಬ್ಲಿ ಎಲ್ಲವೂ ಸುಲಭ ಆಗುತ್ತೆ, ಸಿನಿಮಾ ರಿಲೀಸು ನಮ್ಮ ಬಗ್ಗೆ ಜನರಿಗೆ ರೀಚ್ ಆಗೋದು ರೀತಿ ಎಲ್ಲವೂ ಸುಲಭ ಆಗುತ್ತೆ ಅಂತ ಅಂದ್ಕೊಂಡೆ. ಅದನ್ನು ಮಾಡಿದೆ ಸರ್, ಒಂದು 60-70 ಕೋಟಿ ಬಜೆಟ್ ಸಿನಿಮಾ, 100-140 ಕೋಟಿ ಕಲೆಕ್ಷನ್, ದಸರಾ, ಒಬ್ಬ ಸ್ಟಾರ್ ಜೊತೆ ಫಸ್ಟ್ ಹಾಫಲ್ಲಿ ಅವ್ರ ಸಮವಾಗಿ ನಿಂತು ಪಾತ್ರ ಮಾಡುವಂಥ ಇದು ಏನಂತೀರ, ಎಲ್ಲರೂ ಗುರುತಿಸೋದು ಎಲ್ಲವೂ ಆಯಿತು ಸರ್. ಇವತ್ತು KTM ಮತ್ತೆ ಅಷ್ಟೇ ಕಷ್ಟಪಡ್ತಾ ಇದ್ದೀನಿ ಸರ್ ಜನರನ್ನ ತಲುಪೋದಕ್ಕೆ. ಸೊ ಇವತ್ತಿಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಸಿನಿಮಾಯಿಂದ ಸಿನಿಮಾಗೆ ಹೋರಾಟ ಮಾಡಲೇಬೇಕು ಸರ್, ಒಬ್ಬ ಕಲಾವಿದ ಆದವನು ಅದು ಬದಲಾಗಲ್ಲ. ಸಿನಿಮಾ ಹಿಂದಿನ ಸಿನಿಮಾ ಎಷ್ಟೇ ದೊಡ್ಡ ಸಕ್ಸಸ್ ಆದ್ರೂ ಮುಂದಿನ ಸಿನಿಮಾಗೆ ನಾವು ರೋಡಿಗೆ ಇಳಿಲೇಬೇಕು, ಪ್ರಚಾರಕ್ಕೆ ಇಳಿಲೇಬೇಕು, ಅದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಲೇಬೇಕು, ಜನರಿಗೆ ತಲುಪಿಸಲೇಬೇಕು. ಯಾಕಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ, ಕಷ್ಟಪಟ್ಟು ಸಿನಿಮಾ ಮಾಡೋದು ಎಲ್ಲೋ ಒಂದು ಕಡೆ ಸಿನಿಮಾ ಮಾಡಿಬಿಡ್ಬೋದು, ಇವತ್ತಿನ ಮಟ್ಟಿಗೆ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಭಾಳ ಕಷ್ಟ ಆಗ್ತಿದೆ ಸರ್. ಮಾರ್ಕೆಟಿಂಗ್ ಆಗಿರ್ಬೋದು, ಅದರಲ್ಲಿರುವಂಥ ದುಡ್ಡಿನ ವೆಚ್ಚಗಳಾಗಿರ್ಬೋದು, ಎಲ್ಲ ನೋಡಿದಾಗ ಭಾಳ ನೋವಾಗುತ್ತೆ. ಯಾಕಂದರೆ ಇಷ್ಟು ವರ್ಷಗಳು ಇಷ್ಟೆಲ್ಲ ಮಾಡ್ಕೊಂಬಂದರೂ ಮತ್ತೆ ವಾಪಸ್ಸು ಈ ಅದೇ ಅಲ್ಲೇ ಆ ಸರ್ಕಲಲ್ಲೇ ಇದ್ದೀವಿ, ಆ ಸರ್ಕಲಲ್ಲೇ ಇದ್ದೀವಿ, ಅಲ್ಲಲ್ಲೇ ತಿರುಗ್ತಾ ಇದ್ದೀವಿ ಇನ್ನು. ಸೊ ಒಂದು ಕಡೆ ನೋವು ಇದೆ, ಇನ್ನೊಂದು ಕಡೆ ಮೋಸ್ಟ್ಲಿ ಇದೇ ಪ್ರೊಸೆಸ್ ಅನಿಸುತ್ತೆ. ಇದು ಮಾಡ್ತಾ ಮಾಡ್ತಾನೆ ಅವಾಗ ಆ ಸಕ್ಸಸ್ ಬಂದಾಗ ಅದಕ್ಕೆ ಒಂದು ಬೆಲೆ, ಒಂದು ಖುಷಿ ಅಂತ ಸಿಗುತ್ತೆ ಅನಿಸುತ್ತೆ. ಸೊ ಗೊತ್ತಿಲ್ಲ ಸರ್, ಹೋರಾಡ್ತಾ ಇದ್ದೀನಿ ಸರ್, ಪ್ರತಿದಿನ ಹೋರಾಡ್ತಾ ಇದ್ದೀನಿ ಸರ್. ಎಸ್, ಅದೇ ಒಂದು ಸಕ್ಸಸ್ ಸಿಕ್ಬಿಟ್ರೆ ಸಾಕು. ಸೊ ನಮ್ಮ ಅಂದರೆ ಸ್ಟಾರ್ಡಮ್ ಜರ್ನಿ ಸರಾಗವಾಗಿ ಇರುತ್ತೆ ಅನ್ನೋಂಥ ಕಲ್ಪನೆಯಲ್ಲಿ ಇರ್ತೀವಿ. ಸೊ ಹಾಗಾಗಿ ಇರ್ತಾರೆ, ಅದರ ಅನುಭವ ನಿಮಗೂ ಕೂಡ ಆಗಿದೆ. ಅದರ ಮತ್ತೊಂದು ಪರಿಣಾಮ ಏನಂತಂದರೆ ಮತ್ತೆ ಪ್ರಯತ್ನ ಮಾಡಬೇಕು, ಮತ್ತೆ ಹೋರಾಟ ಮಾಡಬೇಕು, ಮತ್ತೆ ಅದೇ ಹಸಿವಲ್ಲಿ ಇರಬೇಕು ಅನ್ನೋಂಥದ್ದು ಎಷ್ಟು ಕಷ್ಟ ಅಂತ. ಸರ್, ಕಲಾವಿದನಾಗಬೇಕು ಅಂತ ಆರಿಸ್ಕೊಂಡಿದ್ದೀವಿ, ಆರಿಸ್ಕೊಂಡ್ಮೇಲೆ ಕೆಲಸವನ್ನು, ಯಾಕಂದ್ರೆ ನನಗೆ ಬರೋದು ಒಂದೇ ಕೆಲಸ ಮಾಡೋದಕ್ಕೆ, ಇದು ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದಕ್ಕೆ ನನಗೆ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಡೋಣ ಅನ್ನೋದು ಒಂದು. ಆ್ಯಂಡ್ ಸಿನಿಮಾ ಟು ಸಿನಿಮಾ ಬೇರೆ ಬೇರೆ ಪಾತ್ರವನ್ನು ಮಾಡುವಾಗ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ ಸರ್. ನಾನು ಹೇಳ್ತಿದ್ದೀನಲ್ಲ, ನನಗೆ ಅದು ಬಹಳ ಇಷ್ಟ, ಬಹಳ ಖುಷಿ ನನಗೆ ಬೇರೆ ಬೇರೆ ಪಾತ್ರ ಮಾಡೋದು, ಪಾತ್ರಕ್ಕೆ ರೆಡಿಯಾಗೋದು, ಅದೆಲ್ಲವೂ ಬಹಳ ಇಷ್ಟ. ಅದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತೀನಿ. ಈ ಪ್ರಮೋಷನ್ಸ್ ಅಂತ ಬಂದಾಗ ಅದಕ್ಕೆ ಸಿಗಬೇಕಾದಂಥದ್ದು ಸಿಗದೇ ಇದ್ದಾಗ ಬಹಳ ನೋವಾಗುತ್ತೆ ಸರ್, ಬಹಳ ಬಹಳ ನೋವಾಗುತ್ತೆ. ಯಾಕಂದರೆ ಎಲ್ಲಿ ತಪ್ತಾ ಇದ್ದೀವಿ,
ಯಾವುದ್ರಲ್ಲಿ ತಪ್ತಾ ಇದ್ದೀವಿ, ಯಾವ ನಿಟ್ಟಿನಲ್ಲಿ ತಪ್ತಾ ಇದ್ದೀವಿ, ಪಾತ್ರಗಳು ಮಾಡೋದ್ರಲ್ಲಿ ತಪ್ತಾ ಇದ್ದೀವ, ಅಭಿನಯಿಸೋದ್ರಲ್ಲಿ ತಪ್ತಾ ಇದ್ದೀವ, ಅಥವಾ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ತಪ್ತಾ ಇದ್ದೀವ, ಎಲ್ಲಿ ತಪ್ತಾ ಇದ್ದೀವಿ ನಾವು ಅಂತ ಒಂದು ಎಲ್ಲೋ ನಮ್ಮ ಮೇಲೆ ನಮ್ಗೊಂದು ಡೌಟ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸರ್ ಪ್ರತಿ ಸತಿ. ಎಸ್, ಈಗ ಫೈನಲಿ ಒಂದು ಸಿನಿಮಾ ಮಾಡೋದ್ರ ಜೊತೆಗೆ ಒಂದು ಸಿನಿಮಾಗೆ ತಂಡಕ್ಕೆ ಸಾಟ್ ಕೊಡೋದು ತುಂಬ ಅಪರೂಪ. ಅಂಥದ್ದು ಬೆಳವಣಿಗೆಗಳು ಕೂಡ ನಿಮ್ಮ ತಂಡಕ್ಕೆ ಆಯಿತು, ರಿಷಬ್ ಅವರು, ರಚಿತ ಅವರು ಸೇರಿದಂಗೆ ಸಾಕಷ್ಟು ಕಲಾವಿದರು ಸಾಥ್ ಕೊಟ್ಟರು. ಸೊ ಫೈನಲಿ ಆಡಿಯನ್ಸ್ ಮುಂದೆ ಸಿನಿಮಾ ಬರ್ತಾ ಇದೆ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಸರಿ, ಎಲ್ಲರಲ್ಲೂ ನಾನು ಕೈಯೊಡ್ಡಿ ಕೇಳ್ಕೊಳ್ಳೋದು ಏನಂತಂದರೆ, ಸಿನಿಮಾ ಟ್ರೈಲರ್ ನೋಡಿದ್ದೀರಾ, ಸಿನಿಮಾ ಹಾಡುಗಳನ್ನ ನೋಡಿದ್ದೀರಾ, ನೋಡಿಲ್ಲ ಅಂದರೆ ದಯವಿಟ್ಟು ಎಲ್ಲೋ ನೀವು ಟ್ರಾವೆಲ್ ಮಾಡಬೇಕಾದ್ರೇನು ಯಾವುದೋ ಒಂದು ಸಣ್ಣ ಗ್ಯಾಪಲ್ಲಿ ಒಂದು ಸಣ್ಣ ನಿಮಗೆ ಬಿಡುವು ಸಿಕ್ಕಿದಾಗ ಹಾಡನ್ನ ನೋಡಿ, ಟ್ರೈಲರ್ನ ನೋಡಿ, ನಿಮಗೊಂದು ಭರವಸೆ ಮೂಡುತ್ತೆ. ಆ್ಯಂಡ್ ಒಂದು ಪ್ರಾಮಿಸ್ ಮಾಡಿದ್ದೀವಿ ಆ ಟ್ರೈಲರಲ್ಲಿ. ಆ ಟ್ರೈಲರ್ ನೋಡಿದಾಗ ಓಕೆ ಒಂದು ಭರವಸೆ ಇರುವಂಥ ಸಿನಿಮಾ ಅಂತ ಅನಿಸುತ್ತೆ, ಒಂದು ಪ್ರಾಮಿಸ್ ಮಾಡಿದ್ದೀವಿ. ಆ ಪ್ರಾಮಿಸ್ನ ನಾವು ಥಿಯೇಟ್ರಲ್ಲಿ ಖಂಡಿತವಾಗ್ಲೂ ಉಳಿಸ್ಕೊತೀವಿ. ನಾನು ದಿಯಾಯಿಂದ ಇದನ್ನು ಹೇಳ್ತಾ ಬಂದಿದ್ದೀನಿ, ಪ್ರತಿ ಸಿನಿಮಾ ಮಾಡುವಾಗಲೂ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ ಸರ್, ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದು ಹೇಗಾಗುತ್ತೆ, ಯಾಕಂದರೆ ಸಿನಿಮಾ ಮನರಂಜನೆ ಹೌದು, ಬಟ್ ಮನರಂಜನೆ ಮಾತ್ರನ ಖಂಡಿತ ಅಲ್ಲ, ಅದರಲ್ಲೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನೂ ಕೂಡ ತಲೆಯಲ್ಲಿಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಸೊ ಇನ್ನು ತುಂಬ ಇದಾಗಿ ಹೇಳಬೇಕು ಅಂದರೆ, ನಾಗಿಣಿಯಲ್ಲಿ ನೋಡಿದ್ದೀರಾ, ದಿಯಾಲ್ ನೋಡಿದ್ದೀರಾ, ದಸರಾದಲ್ಲಿ ನೋಡಿದ್ದೀರಾ, ಇವತ್ತು ಕೆ ಟಿ ಎಮ್ ಟ್ರೈಲರಲ್ಲಿ ನೋಡಿದ್ದೀರಾ. ಸೊ ನಿಮಗೆ ನನ್ನನ್ನು ಸ್ಕ್ರೀನ್ ಮೇಲೆ ನೋಡುವ ಯೋಗ್ಯತೆ ನನಗಿದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ನಿಮಗೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ. ಫೈನಲ್ ಒಂದು ಮಾತು, ಆ ಮಾತನ್ನು ನೀವು ಪೂರ್ಣ ಮಾಡಲಿಲ್ಲ. ಸೊ ಅದೇ, ಕರೋನ ಬಂದರೂ ಸರಿ ನನಗೊಂದು ತಟ್ಟೆ ಬೇರೆ ಇಟ್ಬಿಡಿ, ನಾನು ಬೇರೆ ಕಡೆ ವಾಸ ಮಾಡ್ತೀನಿ, ಎಂಥ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿರೋಂಥ ಸನ್ನಿವೇಶನ ಹೇಳೋಂಥದ್ದೇ ಅಂದರೆ ಅದು ರಿಯಾಲಿಟಿಗೆ ಹೋಗಬೇಕು ಅನ್ನೋಷ್ಟು ಡೆಡಿಕೇಟ್ ಯಾಕಾಗಿದ್ರಿ? ಫೈನಲಿ ಆ ಹಂತವನ್ನು ವಿವರಿಸುವಂಥದ್ದೇ. ಸರ್, ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇತ್ತು. ಮೊದಲನೇದಾಗಿ ಸ್ಕ್ರಿಪ್ಟಲ್ಲಿ ಬರೆಯೋದು ಬಹಳ ಸುಲಭ, ಅದನ್ನು ತೆರೆ ಮೇಲೆ ತರೋದು ಬಹಳ ಕಷ್ಟ ಆಗುತ್ತೆ ಕೆಲವು ಸತಿ. ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇತ್ತು, ಒಂದು ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿರ್ತಾನೆ, ಮಲಗಿ ಕೊಡೋದು ಜಾಸ್ತಿಯಾಗಿ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಿರ್ತಾನೆ ಅನ್ನೋದು ಒಂದು ಸ್ಕ್ರಿಪ್ಟಲ್ಲಿತ್ತು. ಸೆಟ್ ಹಾಕ್ಬೋದಾ? ಖಂಡಿತವಾಗ್ಲೂ ಆಗೋಲ್ಲ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲ, ಅಷ್ಟು ದೊಡ್ಡ ಬಜೆಟ್ ಇಲ್ಲ, ಅಷ್ಟು ದೊಡ್ಡ ರಿಸೋರ್ಸ್ ಅಲ್ಲ, ಅಷ್ಟು ದೊಡ್ಡ ಹೀರೋ ಅಲ್ಲ. ಸೊ ಯಾವುದೂ ಅಲ್ಲ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸೊ ಏನು ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತೀವಿ, ಒಂದೇ ಮಾಡಬೇಕು ಇಲ್ಲ ಕ್ಯಾನ್ಸಲ್ ಮಾಡಬೇಕು, ಅದು ಕ್ಯಾನ್ಸಲ್ ಆದರೆ ಅದರ ಇಂಪ್ಯಾಕ್ಟ್ ಏನದು ನನಗೆ ಗೊತ್ತಿತ್ತು. ಸೊ ಇಲ್ಲ, ಮಾಡೋಣ. ಸೊ ಮಾಡಿದ್ರೆ ಚಾಲೆಂಜಸ್ ಏನು? ಕೋವಿಡ್ ಇದೆ, ಕೋವಿಡ್ ಬರ್ಬೋದು. ನಾವು ರೆಡಿಯಾಗೇ ಹೋಗಿದ್ವಿ. ಎಸ್, ನನಗೆ ಕೋವಿಡ್ ಬರುತ್ತೆ, ನನ್ನ ತಾಯಿಗೆ ಹೇಳೋಗಿದ್ದೆ ನನಗೊಂದು ತಟ್ಟೆ, ನನಗೊಂದು ಇದನ್ನು ಮೇಲ್ಗಡೆ ಇಟ್ಬಿಡಿ, ನಾನೊಂದಿಷ್ಟು ದಿನ ನಿಮ್ಮ ಯಾರನ್ನು ಕಾಂಟ್ಯಾಕ್ಟಲ್ಲಿ ಇರೋಲ್ಲ, ಯಾಕಂದರೆ ಬರಬಹುದು, ಚಾನ್ಸಸ್ ಇದೆ. ಸುಮ್ಮನೆ ಮಾತಾಡಿದ್ರೇ ಕೋವಿಡ್ ಸ್ಪ್ರೆಡ್ ಆಗ್ತಾ ಇತ್ತು ಆ ಟೈಮಲ್ಲಿ. ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗಿ ಬಂದರೆ ಡೆಫಿನೆಟ್ಲಿ ಬರುತ್ತೆ ಅಂತ ಇಡೀ ತಂಡ ಜೊತೆ ಮಾತಾಡಿದೆ. ನಾನು ರೆಡಿ ಇದ್ದೀನಿ, ನೀವೆಲ್ಲ ಮಾಡೋದಿದ್ರೆ ನಾನು ಮಾಡ್ತೀನಿ ಅಂತ. ಸೊ ಒಬ್ಬೊಬ್ಬರಿಗೆ ಆ ಒಂದು ಆತ್ಮವಿಶ್ವಾಸ ಬರೋಕ್ಕೆ ಶುರು ಆಯಿತು, ಇಲ್ಲ ಮಾಡೋಣ 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 ಅಂತ. ಸರಿ, ಎಲ್ಲರೂ ಒಂದು ಲಿಮಿಟೆಡ್ ತಂಡ ಇಟ್ಕೊಂಡು ನಾವು ಆ ಟೈಮಲ್ಲಿ ಆಗ್ತಾನೆ ಎಲ್ಲವೂ ಸಡಿಲ್ ಆಗ್ತಾ ಇತ್ತು, ಎಲ್ಲ ಒಂದು ನಿಧಾನಕ್ಕೆ ಓಪನ್ ಆಗ್ತಿತ್ತು. ನಮಗೆ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಶೂಟ್ ಮಾಡ್ಕೊಂಡು ಬಂದು ನಾನು ಒಂದು ವಾರ 10 ದಿನದಷ್ಟು ಕ್ವಾರಂಟೈನ್ ಮಾಡಿಕೊಂಡು ಸರಿ ಏನು ಬಂದಿಲ್ಲ ಕೋವಿಡ್ ಅಂತ ಅಂದ್ಕೊಂಡು ನಂತರ ಹಿಂಗೆ. ಸೊ ಕಷ್ಟ ಇದೆ ಸರ್, ಪ್ರತಿ ಹಂತದಲ್ಲೂ ಒಬ್ಬ ಕಲಾವಿದನ ಕಷ್ಟ ಇದೆ ಸರ್. ಅಂದರೆ ಸುಲಭ ಇಲ್ಲ. ಇವತ್ತಿನ ದಿನಗಳಲ್ಲಿ ಏನಾಗುತ್ತೆ, ಹೊರಗಡೆ ನಿನಗೇನೋ ಸೂಪರ್ ಆಗಿದೆ ಲೈಫ್ ಇವಾಗ ಅಂತಾರೆ, ಬಟ್ ಡೆಫಿನೆಟ್ಲಿ ಆಗಿರೋದಿಲ್ಲ ಸರ್ ಕಲಾವಿದನ ಬದುಕು. ಪ್ರತಿ ನನಗೆ ಎಷ್ಟೇ ದೊಡ್ಡ ಸಕ್ಸಸ್ ಇದ್ರು, ನನ್ನ ಹತ್ರ ಎಷ್ಟೇ ದುಡ್ಡಿದ್ರು ಏನೇ ಇದ್ರು, ಅದೇ ಹೇಳಿದಾಗೆ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗಬೇಕಂದ್ರೆ ಮಲಗಬೇಕು, ಬೆಳಿಗ್ಗೆ 4 ಗಂಟೆಗೆ ಹೋಗಬೇಕಂದ್ರೆ ಹೋಗಬೇಕು, ಇನ್ನೊಂದು ಕಡೆ ಕೊಚ್ಚಲ್ಲಿ ಬಿಡಬೇಕಂದ್ರೆ ಬಿಡಬೇಕು. ಅದೇ ಕಲಾವಿದನ ಜೀವನ. ಒಳ್ಳೆಯದಾಗಲಿ ದೀಕ್ಷಿತ್, ಆಲ್ ದ ಬೆಸ್ಟ್ ಎನಿವೆ. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಫೆಬ್ರವರಿ 16 ಸಿನಿಮಾ ರಿಲೀಸ್ ಆಗ್ತಾ ಇದೆ, KTM ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಕರೆತನ್ನಿ, ಯಾಕಂದರೆ ಹೊಸಬ್ರ ಸಿನಿಮಾ, ಒಂದು ಹೊಸ ತಂಡ ಗೆಲ್ಲೋದು ಬಹಳ ಮುಖ್ಯ. ಈ ಸಿನಿಮಾಗಳು ಗೆದ್ದರೆ ಮುಂದಿನ ದಿನಗಳಲ್ಲಿ ಇದೇ ಥರದ ಒಂದಿಷ್ಟು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದು ಧೈರ್ಯ ಕೊಟ್ಟಾಗುತ್ತೆ. ಸೊ ಎಲ್ಲ ಕನ್ನಡ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಒಂದು ಸಿನಿಮಾ ಗೆದ್ದ ಮಾತ್ರಕ್ಕೆ ಆ ಸಕ್ಸಸ್ಸಲ್ಲೇ ನಾವು ಜೀವಿಸೋಕ್ಕಾಗಲ್ಲ. ಪ್ರತಿ ಸಿನಿಮಾಗೂ ಅದೇ ಸ್ಟ್ರಗಲ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ KTM ಸಿನಿಮಾನ ಎಲ್ಲರೂ ನೋಡಿ ಅನ್ನೋಂಥ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲತೇಶ್ ಚೆಗ್ಗಿನ್, TV9, ಬೆಂಗಳೂರು.